ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಫನ್ನಿ ಆಗಿರುತ್ತೆ. ಏನಕ್ಕಂತ ಅಂದರೆ, ನಾವಿವತ್ತು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಯಾರಿಗೆ ಅಂತ ಅಂದರೆ, ಮೇಘನಾಕಂಗೆ. ಸೊ ಮೇಘನಾಕ ಯಾರು ಅಂತಂದರೆ, ಸೊ ವಿನಯ್ ಬ್ರದರ್ಸ್ ವೈಫ್. ಸೊ ಮೇಘನಾಕ ಯಾರು ಅಂತ ಅಂದರೆ, ನನ್ನ ಕೋ ಸಿಸ್ಟರ್ ಅಂದರೆ ವಿನಯ್ ಅವರ ಅಣ್ಣನ ಹೆಂಡತಿ ಮೇಘನಾಕ. ಸೊ ನಾನು ಅವ್ರಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ನಮ್ಮ ಮತ್ತೆ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡೋಕ್ಕೆ. ಸೊ ನಾನು ವಿನಯ್ ಮತ್ತೆ ನಮ್ಮ ಮತ್ತೆ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಆಲ್ರೆಡಿ ಅಲ್ಲಿ ನಮ್ಮ ಬಾವಂಗೂ ಹೇಳಿದ್ದೀವಿ, ಸೊ ಈ ಥರ ಪ್ರ್ಯಾಂಕ್ ಮಾಡೋಕ್ಕೆ ಬರ್ತಾ ಇದ್ದೀವಿ ಅಂತ. ಸೊ ಇವತ್ತು ಮೇಘನಾಕನ್ನ ಬಿಕಾ ಮಾಡೋಣ ಅಂತ ಹೋಗ್ತಾ ಇದ್ದೀವಿ, ಏನಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ, ನೀವು ಎಂಜಾಯ್ ಮಾಡಿ ಹೇಗೆ ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀವಿ ಅಂತ. ಸೊ ಏನು ಮ್ಯಾಟ್ರ್ ಇಟ್ಕೊಂಡು ಪ್ರ್ಯಾಂಕ್ ಮಾಡ್ತೀವಿ ಅಂತಂದರೆ, ಸೊ ಅವ್ರು ಅಂಗಡಿಗೆ ಹೋಗ್ತಾರಲ್ಲ, ಸೊ ಅಂಗಡೀಲಿ ನೀವು ಏನೋ ಮಾಡ್ತಾ ಇದ್ದೀರಾ, ಮಿಸ್ಯೂಸ್ ಮಾಡ್ತಾ ಇದ್ದೀರಾ ಅಂತ ನಾವು ಪ್ರ್ಯಾಂಕ್ ಮಾಡ್ತೀವಿ. ಸೊ ಅವ್ರು ಏನು ಮಾಡ್ತಾ ಇಲ್ಲ, ಸುಮ್ಮನೆ ನಾವೇ ಹುಟ್ಟಿಸ್ಕೊಂಡು ಏನೋ ಒಂದು ಪ್ರ್ಯಾಂಕ್ ಮಾಡಬೇಕಲ್ಲ. ಸೊ ಹಾಗಾಗಿ ಐಡಿಯಾ ಹುಡುಕಿದ್ದೀವಿ. ಸೊ ಅಂಗಡೀಲಿ ಕೂತ್ಕೊಂಡು ನೀವು ಏನು ಮಾಡ್ತಿದ್ದೀರಾ, ದುಡ್ಡೆಲ್ಲ ಏನು ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮದೆಲ್ಲ ನನಗೆ ಗೊತ್ತಾಯ್ತು ಮ್ಯಾಟ್ರ್. ಸೊ ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಬೇಕು, ಪ್ರ್ಯಾಂಕ್ ಮಾಡೋಕ್ಕೆ ಬನ್ನಿ ಇವಾಗ ನನ್ನ ಜೊತೆ. ಮೇಡಮ್ ಬರ್ರಿ ಇಲ್ಲಿ. ನೀವು ಡೈಲಿ ಏನ್ ಮಾಡಿ ಹೋಗ್ತಾ ಇದ್ದೀರಾ, ಡೈಲಿ ಯಾರು ಮಾತಾಡ್ತಾ ಇದ್ದೀರಾ, ಎಲ್ಲ ಇನ್ಫಾರ್ಮೇಶನ್. ಡೈಲಿ ಯಾರು ಫಾಲೋ ಮಾಡ್ತೀರಾ, ಹೇಳ್ಬಾರ್ದು ನಿಜ ಹೋಗ್ಬೇಕು. ಯಾಕೆ ಡೈಲಿ ಒಂದೇನು ಡೈಲಿನು ಅಂಗಡಿಗೆ ಮಿಸ್ ಮಾಡ್ಬೇಕು ಹೋಗ್ತೀರಾ, ಎಲ್ಲ ಇತರ ಹೇಳೋರು. ಏನು ಅನ್ಬೇಡಿ, ಏನು ಕೇಳಿಲ್ಲ ಇವೆಲ್ಲ. ಇದು ನಿಮ್ಗೆ ಗೊತ್ತು ಮೇಡಮ್, ಎಲ್ಲ ಇದು ನಿಮ್ಮ ಯಜಮಾನ ಒಂದು ಕೇಳ್ರಿ, ಎಲ್ಲ ಇನ್ಫಾರ್ಮ್ ಅದಕ್ಕೆ ಸೈಲೆಂಟ್ ಆಗಿರೋದು. ನೀವು ಅವತ್ತ ಹೇಳ್ಬಿಡಕ್ ಇವಾಗ ಇವೆಲ್ಲ, ನೀವು ನಡೆದಿದ್ದ ದಿನಾನೇ ಇವೆಲ್ಲ ಹೇಳ್ಬಿಟ್ಟಿದ್ರೆ ನೀವು ತಾನೇ ಹೇಳ್ಬೇಕೆಲ್ಲ ಗೊತ್ತಿರೋ. ಎಲ್ಲ ಗೊತ್ತಾಗೋದು, ಇನ್ನೇನು ಇವೇನು ಪ್ಲೇಟ್ ಚೇಂಜ್ ಮಾಡಕ್ ಆಗದೇ ಇಲ್ಲ. ಪುರಾವೆ ಬರ್ಲಿ, ಬಂದಾದ್ರೆ ಮಾತಾಡೋಣ. ಯಾಕೆ ಇವಾಗ ಅಂಗಡಿಲಿ ಯಾಕೆ ಅಷ್ಟು ಐಟಮ್ ಖಾಲಿ ಆಗದೆ, ಅಂಗಡಿಲಿ ಬಿಸ್ನೆಸ್ ಆಗದೆ, ನೀವು ಫೋನ್ ಇದು ಹೊಡೆದಾದ್ಮೇಲೆ ನೀವ್ ಹೇಳ್ಬೇಕು ತಾನೇ ಎಲ್ಲ. ನೀವ್ ಹೇಳ್ಬೇಕಲ್ವಾ ಮೇಡಮ್, ನೀವ್ ಹೇಳ್ರಿ ನಿಜ ಒಪ್ಕೊಳ್ರಿ. ಈಗ ಮಾಡ್ತೀವಿ
ಅದಲ್ಲ ಕಣ ಅವರು ಹೇಳಿದ ಹಂಗೇನೆ ಅಮ್ಮ ಅದಲ್ಲ ಕಣಕ ಅದಲ್ಲ ಕಣ ಆ ಮ್ಯಾಟ್ರೆ ಅಲ್ಲ ಅಂದ್ರೆ ನಿಮ್ಮತ್ತೆ ಹಿಂಗ್ ಹೋಗ್ತಾರೆ ಇಷ್ಟೇ ಟೈಮ್ ಬರ್ತಾರೆ ಯಾರ ಜೊತೆ ಮಾತಾಡ್ತಾರೆ ದುಡ್ಡೆಲ್ಲ ಏನ್ ಮಾಡ್ತಾರೆ ಅವ್ರು ಹಿಂಗೆ ಸ್ಪೆಸಿಫಿಕ್ ಆಗಿ ಹೇಳೋರು ವಸೀಂ ಬರ್ಲಿ ಎಲ್ಲ ತಗಸ್ತೀವಿ ಆಡಿಯನ್ಸ್ ಕಂಡ್ಬಿಟ್ಟು ಬ್ಯಾಕಪ್ ಮಾಡಿಸ್ತೀವಿ ಪುರಾವೆ ಬರ್ತೀವಿ ಬರ್ತದ ಬಿಡು ಮತ್ತೆ ಯಾಕೆ ಮಾಡ್ತೀವಿ ಅದಕ್ಕೆ ಪುರಾವೆ ಪೇರ್ ಮಡಿಕೋಬೇಕು ಮುಂದೆ ಮಡಿಕೋಬೇಕು ಆಮೇಲೆ ಮಾತಾಡಬೇಕು ಇಡೀ ಮೇನ್ ನೋಡೇ ಹೇಳ್ತಾರೆ ಕಲ್ಸಿದ್ರೆ ತಪ್ಪಾಗೋಯ್ತು ಅಂತ ಅಂಗಿ ಕಲ್ಸಿ ತಪ್ಪಾಯ್ತು ನಾಚಿಕೆ ಮನ ಬರೋದಿಲ್ವ ನಿಮ್ ಮನೆಯವ್ರಿಗೆ ಗಂಡಸುಗಳೆಲ್ಲ ಏನ್ ಸದೋಗಿದ್ದೀರಿ ನೀವೇ ಹೇಳ್ಬೇಕು ಮೇಡಮ್ ನೀವ್ ಅವತ್ತೇ ಹೇಳ್ಬಿಟ್ಟಿದ್ರಿ ಇವೆಲ್ಲ ಏನೇನ್ ಮಾಡಿದ್ಯೋ ನಮಗ್ ಗೊತ್ತಿಲ್ಲ ಆಯ್ತಾ ಬರ್ತದೆ ಮಾಡಿರೋದೆಲ್ಲ ಬರ್ತದೆ ಮಾಡಿದ್ದೆ ಅಂತ ಅವಾಗ ಮಾತಾಡ್ತೀವಿ ಸುಮ್ನೆ ಮಾತಾಡ್ತಾ ಇಲ್ಲ ಇವಾಗ ಮಾತಾಡಿ ನೀವ್ ಎಷ್ಟು ಮಾತಾಡೋದ್ರು ಅಷ್ಟೇ ನಾಯಿ ಬಾರ ಡೊಂಕೆ ಯಾವತ್ತೂ ಬರ್ತದೆ ಏನಿಲ್ಲಲ್ವಾ ಬಿಡು ಬಿಡು ಏನು ಮಾಡಿಲ್ಲ ತಾನೇ ಅಂಗಡಿ ಕುತ್ಕೋಬೇಕು ವ್ಯಾಪಾರ ಮಾಡಬೇಕು ಬರಬೇಕು ಅಷ್ಟೇ ಫ್ರೆಂಡ್ಸ್ ನಾವು ನಿನ್ನೆ ಮೇಘನಾಕ್ ಪ್ರ್ಯಾಂಕ್ ಮಾಡಿ ಬಂದ್ವಿ ತುಂಬಾ ಸೀರಿಯಸ್ ಆಗೋಯ್ತದು ಮೇಘನಾಕ್ ಅಂತು ಅತ್ತೆ ಬಿಟ್ರು ನನ್ ಮೇಲೆ ಏನೋ ಅಪರಾಧ ಆಗ್ತಿದೀವಿ ಎಲ್ಲ ಅನ್ಕೊಂಡು ಬಟ್ ಅವ್ರಿಗೆ ಪ್ರ್ಯಾಂಕ್ ಅಂತ ಹೇಳ್ತೀವಿ ಅದನ್ನು ಅವರು ಈಸಿಯಾಗಿ ತೊಗೊಂಡ್ರು ಆಮೇಲೆ ಬಟ್ ಸ್ಟಾರ್ಟಿಂಗ್ ಅವ್ರು ಸೀರಿಯಸ್ ಆಗಿ ತೊಗೊಂಡ್ರು ನೆಕ್ಸ್ಟ್ ಅದಾದ್ಮೇಲೆ ಅಲ್ಲೇ ಮಾತಾಡಿಕೊಂಡು ಸೊ ಪೀಸ ಎಲ್ಲ ತರಿಸಿ ತಿಂದ್ವಿ ಹಾಗೆ ಬಂದ್ವಿ ಮನೆಗೆ ರಾತ್ರಿ ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಟೈಮ್ ಒಂದು 11 ಗಂಟೆ ಆಗಿದೆ ಸೊ ನಂದು ಆಲ್ರೆಡಿ ಶೇಕ್ ಆಯಿತು ಮಧ್ಯಾಹ್ನಕ್ಕೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಆಲೂಗಡ್ಡೆನ ಬೇಯಕ್ಕೆ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ತುಂಬ ಚಳಿ ಇದೆ ವೆದರ್ ಇವತ್ತು ಸಿಕ್ಕಾಪಟ್ಟೆ ಚಳಿ ಕಾಲಿಡೋಕ್ಕೂ ಆಗ್ತಿಲ್ಲ ನೆಲದ ಮೇಲೆ ಅಷ್ಟೊಂದು ಚಳಿ ಇದೆ ಸೊ ಬಿಸಿ ಬಿಸಿಗೆ ಮಾಡೋಣ ಅಂತ ಪಲ್ಯನ ಅಂತ ಇದ್ದೀನಿ ಈಗ ಆಲೂಗಡ್ಡೆನ ಫಸ್ಟ್ ತೊಳ್ಕೊಂಡೆ ನಾನು ಬೇಯಕ್ಕೆ ಹಾಕೋದು ಯಾವಾಗಲೂ ಏನಕ್ಕಂತಂದರೆ ಮಣ್ಣಾಂಶ ಇರುತ್ತಲ್ವ ಸೊ ಆಲೂಗಡ್ಡೆಯಲ್ಲಿ ಸೊ ಹಾಗಾಗಿ ಇದನ್ನೆಲ್ಲ ನಮ್ಮ ತೋಟದಲ್ಲಿ ಬೆಳೆಯೋಣ ಅಂದ್ಕೊಂಡಿದ್ದೀನಿ ಆಲೂಗಡ್ಡೆ ಕ್ಯಾರೆಟ್ನ ಬೀಟ್ರೂಟ್ನೆಲ್ಲ ನಂಗೆ ಅಷ್ಟು ಐಡಿಯಾ ಇಲ್ಲ ಸೊ ಪುಟ್ಟೊಡ್ಕೊಂಡು ಹೆಲ್ಪ್ ತೊಗೊಂಡು ಮಾಡ್ಕೋಬೇಕು ಮಾಡ್ತೀನಿ ಇಷ್ಟರಲ್ಲೇ ಹೋಗ್ತೀನಿ ವೀಡಿಯೋ ಮಾಡಿ ಹಾಕ್ತೀನಿ ನಾನು ನಿಮಗೆ ಸೊ ಹಾಗೆ ಅಲ್ಲೂ ನಾವು ಮನೆ ಕಟ್ತಾ ಇದ್ದೀವಲ್ಲ ಸೊ ಅದನ್ನು ತೋರಿಸ್ತೀನಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಇವಾಗ ಆಲೂಗಡ್ಡೆ ಇಟ್ಟಿದ್ದೀನಿ ಬೇಯಕ್ಕೆ ಸೊ ಇವಾಗ ಪೂರಿ ಹಿಟ್ಟು ಕಲಿಸ್ಕೋತೀನಿ ಪಲ್ಯ ಮಾಡೋಕ್ಕೆ ದಿಲೀಪ್ ಹಾಗೆ ಪೂರಿನೇ ತಿನ್ನಿಸ್ತೀನಿ ನಾನು ಇವಾಗ Thank you.
ಸಾಕು.